dreamer. Yeah, yeah, I've been running and running to keep it 100, it's all that I wanted. But lately I don't get the stomach. The higher the summit, the harder the planet. They know me all over this planet. I'm just a man and I can't understand it. Proud that I win and I did it myself. Probably petrol bere yertane ida kammi antu aagta illa. ಮತ್ತೊಂದು ವೀಕೆಂಡು ಮತ್ತೊಂದು ರೈಡು, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಅದು 7:30 ಬಿಡಬೇಕಾಗಿತ್ತು, ಬಟ್ 8 ಗಂಟೆ ಆಗೋಗಿದೆ ಆಲ್ರೆಡಿ. ನನ್ನ ಫ್ರೆಂಡು ಅಥವಾ ಕೋ ರೈಡರ್ ಬಂದು ಆಲ್ರೆಡಿ ವೇಟ್ ಮಾಡ್ತಾ ಇದ್ದಾನೆ. ಅವ್ನು ವೇಟ್ ಮಾಡಿ ಆಲ್ರೆಡಿ 10 ನಿಮಿಷ ಆಯ್ತು, ಅವ್ನು ಕಾಲ್ ಮಾಡಿ 10 ನಿಮಿಷ ಆದ್ಮೇಲೆ ಹೊರಡ್ತಾ ಇದ್ದೀನಿ. ಓಕೆ, ಸೊ ರಘು ಆ್ಯಸ್ ಯೂಶ್ವಲ್ ಕವಾಸಕಿ Z650 ಹಾಗೂ ನಾನು ಮನು KTM ADV 390 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ ಅನ್ನೋದನ್ನು ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಬಟ್ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್ ಅಂತ ನನಗೆ ಸುಮಾರು ಜನ ನನ್ನ ಹಳೆ ರೈಡರ್ ಗ್ರೂಪ್ನಲ್ಲಿ ತಿಳಿಸ್ಕೊಟ್ರು. ಸೊ ಅದರಿಂದ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅನ್ನೋದು. ಆ್ಯಸ್ ಆಫ್ ನೌ ಇಟ್ಸ್ ಅ ಕಂಪ್ಲೀಟ್ಲಿ ಫ್ಲ್ಯಾಟ್ ಲ್ಯಾಂಡ್, ಬಟ್ ಅಲ್ಲಿ ಗ್ರೀನ್ರಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಐ ಹೋಪ್ ಸೊ, ಇವಾಗಲೂ ಹಾಗೆ ಇದೆ ಅಂತ. ಯಾಕಂದರೆ ಎಕ್ಸ್ಟ್ರೀಮ್ ಪೀಕ್ ಸಮ್ಮರ್ ಆಗಿರೋದ್ರಿಂದ ಯಾರು ಗೊತ್ತು ಹೇಗಿದೆ ಅಲ್ಲಿ ಅಂತ. ಗ್ರಾಸ್ ಎಲ್ಲ ಒಣಗೋಗಿ ಗ್ರೀನ್ ಹೋಗಿ ಬ್ರೌನ್ ಆಗ್ಬಿಟ್ಟಿರತ್ತೆ ಜಾಗ. ಈ ಆಟೋದವ್ರನ್ನ ಯಾಕೆ ಈ ಕಡೆ ಅಂದರೆ ಟೂ ವೀಲರ್ಸ್ ಸೆಕ್ಷನಲ್ಲಿ ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ. ಅವರು ತುಂಬಾ ಬ್ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಪ್ರಾಬಬ್ಲಿ ಇವರು ಲೋಕಲ್ಗಳಿರ್ತಾರೆ, ಎವ್ರಿ ಡೇ ಇಲ್ಲಿ ಓಡಾಡ್ತಾನೆ ಇರ್ತಾರೆ. ಅದರಿಂದ ಅವ್ರಿಗೆ ಏನಂತಾರೆ ಫೀಸ್ ಅನ್ನೋದು ಏನಿರುತ್ತಲ್ಲ ಅದು ಇರೋದಿಲ್ಲ ಅವ್ರಿಗೆ. ಸೊ ಅದಕ್ಕೋಸ್ಕರ ಈ ಕಡೆಯಿಂದ ಬಂದು ಅವರು ಓಡಾಡ್ತಾರೆ ಅಂತ ಅನ್ಕೊತೀನಿ. ಅಥವಾ ಇಲ್ಲಿ ಪೇ ಮಾಡ್ತಾರಾ ಐಡಿಯಾ ಇಲ್ಲ. ಎನಿವೇಸ್, ನಾವು ನಮ್ಮ ರೆಗ್ಯುಲರ್ ಮಲ್ಯನ್ದು ಬಿಯರ್ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ. ಬಿಸಿಲು ಹೆಂಗೆ ಉಡಿತಾ ಇದೆ ಅಂದರೆ ನೋಡಿ, ಅದು BMW ಇದೇನದು RR 310, GS 310 ಜೀನಾ ಏನೋ ಇದೆ ಹಾಗೆ. ನಮ್ಮ ರೈಡರ್ಗೆ ಇವತ್ತು ರೈಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನಿಸ್ತಾ ಇದೆ. ತುಂಬಾ ಸ್ಲೋ ಓಡಿಸ್ತಾ ಇದ್ದಾನೆ ಗಾಡಿ, ತುಂಬ ಅಂದರೆ ತುಂಬ ಸ್ಲೋ. ಅವನು ಯೂಶಲಿ ಈಸ್ ವೆರಿ ಫಾಸ್ಟ್, 50, 60, 40 ಈ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ನನಗೆ ಬಂದಿಲ್ಲ 66 ಕಿಲೋಮೀಟರ್ ಸ್ಪೀಡ್ನಲ್ಲಿ ಅವನ್ನ ಕಾಯ್ತಾ ಇದ್ದೀನಿ. ಅವನು ಎಲ್ಲಿದ್ದಾನೆ ಅನ್ನೋದು ಕಾಣಿಸ್ತಾನೂ ಇಲ್ಲ ನನಗೆ ಸೈಡ್ ಮಿರರಲ್ಲಿ. ಓಕೆ, ಹಿಯರ್ ಹಿ ಕಮ್ಸ್. ಹೋಟೆಲ್ ದಕ್ಷ ಗ್ರ್ಯಾಂಡ್ ಅಂತ, ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್. ನಮ್ಮ ಹುಡುಗನಿಗೆ ಬ್ರೇಕ್ಫಾಸ್ಟ್ ಮಾಡಬೇಕಂತ, ಅದಕ್ಕೋಸ್ಕರ ಇಲ್ಲೇ ಒಂದು ಬ್ರೇಕ್ ತಗೊಂತ ಇದ್ದೀವಿ. ಇನ್ನು ತುಮಕೂರಿಗೆ ಇನ್ನೂ 25 ಕಿಲೋಮೀಟ್ರ್ ತೋರಿಸ್ತಾ ಇದೆ. ತುಮಕೂರವರೆಗೂ ಹೋಗಂಗಿಲ್ಲ ಅನಿಸುತ್ತೆ. ಮೋಸ್ಟ್ಲಿ ನಾವು ಡಾಬಸ್ಪೇಟ್ನಲ್ಲೇ ವಿ ಹ್ಯಾವ್ ಟು ಟೇಕ್ ಎ ಡಿಟೂರ್. ದಕ್ಷ ಗ್ರ್ಯಾಂಡ್ ಅಂತ, ಅದು ನೋಡ್ಬೋದು ಅಲ್ಲಿ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದು, ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ವಾಸ್ ಡ್ಯಾಮ್ ಗುಡ್ಡು. ಬಟ್ ಹೆಂಗಿತ್ತು ಅಂದರೆ ಹೆವಿ ಆಗೋಯ್ತು, 2 ಇಡ್ಲಿ 1 ಉದ್ದಿನ ಓಡ ತಿಂದಿದ್ದೇನೆ ಹೆವಿ ಆಗೋಯ್ತು. ಕಾಫಿ ಕುಡಿಯೋಕ್ಕೆ ಆಗಲಿಲ್ಲ, ಕಾಫಿ ಸ್ವಲ್ಪ ಲೈಟ್ ಇತ್ತು. ಟು ಮೈ ಲೈಕಿಂಗ್ಸ್ ಐ ಪ್ರಿಫರ್ ಸ್ಟ್ರಾಂಗ್ ಕಾಫಿ, ಬಟ್ ನೆವರ್ ಮೈಂಡ್. ಬಟ್ ಡೇ ಏನಂತಾರೆ, ಬ್ರೇಕ್ಫಾಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಯು ಕ್ಯಾನ್ ಆಲ್ವೇಸ್ ವಿಸಿಟ್ ದಿಸ್ ಪ್ಲೇಸ್, ಇಟ್ಸ್ ಕ್ಲೋಸ್ ಬೈ ಟು ದಾಬಸ್ಪೇಟು. ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಅವರ್ ರೈಡ್ ಇಲ್ಲಿಂದ. ಬ್ರೇಕ್ಫಾಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಹೊಟ್ಟೆ ತುಂಬ ತಿಂದಿದ್ದೀವಿ. ಈಗ ಮ್ಯಾಪ್ನ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ. ಈಗ ನಾವು ಡಾಬಸ್ಪೇಟ್ಗೆ ಹೋಗಿ ಡಾಬಸ್ಪೇಟಿಂದ DV8 ಅಥವಾ D2 ತೊಗೊಂಡು ಪ್ರಾಬಬ್ಲಿ ನಾವು DD Hills ಮೇಲೆ ಹೋಗ್ತೀವಿ ಅಂತ ಅನ್ಕೊತೀನಿ ನಾನು. ಸೊ ನಾನು ನಿಮಗೆ ರಿವೀಲ್ ಮಾಡಿರಲಿಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ನಾವು ಹೋಗ್ತಾ ಇರೋದು ಜಯಮಂಗಳಿ ಬ್ಲ್ಯಾಕ್ ಬಕ್ ರಿಸರ್ವ್ ಅಂತ, ಅಲ್ಲಿ ತುಂಬಾ ಬ್ಲ್ಯಾಕ್ ಬಕ್ಸ್ಗಳಿದೆ ಅಂತ ಕೇಳ್ಪಟ್ಟೆ.
ತುಂಬಾ ಚೆನ್ನಾಗಿದೆ ಜಾಗ ಅಂತಾನೂ ಹೇಳಿದ್ರು ಕೆಲವು ರೈಡರ್ಸ್ ಗಳೆಲ್ಲ ಹೋಗಿದ್ದವರು ಹಾಗೆ ಅವರು ರೆಕಮೆಂಡೇಷನ್ ಮೇಲೆ ನಾನು ಇವತ್ತು ಹೋಗ್ತಾ ಇರೋದು ಡಾಬಸ್ಪೇಟೆ ಇಂದ ರೈಟ್ ಅಂತ ತಗೊಂಡು ಹೋಗ್ತಾ ಇದೀವಿ ಇದು ಗೊರವನಹಳ್ಳಿ ರೋಡ್ ನಲ್ಲಿ ಹೋಗುವಂತ ಇದು ದಾರಿ ಎದುರುಗಡೆ ವ್ಯೂ ನೋಡಿ 1 2 3 4 5 ಬೆಟ್ಟ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಸ್ಲೋಪ್ ಅದು ಮೋಸ್ಟ್ ಆಲ್ ಒಂದು ದೇವಸ್ಥಾನ ಇರಂಗಿದೆ ಆ ಬೆಟ್ಟದ ಮೇಲೆ ನೆವರ್ ಮೈಂಡ್ ನೆವರ್ ಮೈಂಡ್ ನೆವರ್ ಮೈಂಡ್ ದೊಡ್ಡ ಹಂಪು ಬಂತಿದೆ ಈ ಸ್ಪೀಡ್ ಬ್ರೇಕರ್ ಗೆ ನಾವು ನಿಲ್ಲಿಸಲೇಬೇಕು ಇಷ್ಟು ದೊಡ್ಡದು ಒಳ್ಳೆ 30 40 ಸೈಟ್ ಇದ್ದಂಗೆ ಐತಪ್ಪ ಅದು ಸ್ಪೀಡ್ ಬ್ರೇಕರ್ ಎಡಗಡೆ ಹೋದ್ರೆ ತುಮಕೂರಿಗೆ ಹೋಗ್ತೀವಿ ಬಲಗಡೆ ಹೋದ್ರೆ ಪಾವಗಡ ಬಟ್ ಇಲ್ಲೇನೋ ಹೋಗೋದಿಕ್ಕೆ ದಾರಿ ಇಲ್ಲ ಅಂತ ಅವನೆ ಓಕೆ ಮುಂದೆ ಹೋಗ್ಬಿಡೋಣ ಬನ್ನಿ ಇಲ್ಲಿ ಯಾಕೋ ಬಿಡ್ತಾ ಇಲ್ಲ ಮಣಕ್ಷೀರ 51 ಕಿಲೋಮೀಟರ್ ಸಿದ್ದರ ಬೆಟ್ಟ 19 ಕಿಲೋಮೀಟರ್ ಪಾವಗಡ 70 ಕಿಲೋಮೀಟರ್ ಇಲ್ಲಿ ನೋಡಿ ಇಲ್ಲೆಲ್ಲ ಬರಿ ಕಲ್ಲು ಗುಡ್ಡ ಬೆಟ್ಟಗಳಿದೆ ಬಟ್ ಇದೊಂದು ಬೆಟ್ಟ ನನಗೆ ಸ್ವಲ್ಪ ಇಂಟರೆಸ್ಟಿಂಗ್ ಅನ್ಸ್ತು ಇದು ಫುಲ್ ಒಂದೇ ಸ್ಟೋನ್ ತರ ಕಾಣಿಸ್ತಾ ಇದೆ ನೋಡಿ ಕಾರೆಗಳಪಾಳ್ಯ ಅಂತ ಇದು ತುಂಬಾ ಬಾಯರ್ಕ ಆಗ್ತಾ ಇದೆ ನೀರು ಕುಡಿಯನ ಅಂತ ಅದಕ್ಕೆ ಅವನು ಯಾವದಾರು ಶೇಡ್ ಸಿಕ್ಕಿದ್ರೆ ನಿಂತಕೊಳ್ಳನ ಅಲ್ಲಿ ಕುಡಿಯನ ಅಂತ ಹೇಳಿದ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ ಇಂದ ಶೇಡ್ ಹುಡುಕ್ತಾ ಇದೀವಿ ಎಲ್ಲೂ ಶೇಡೇ ಸಿಗ್ತಿಲ್ಲ ಹಿಂಗೆ ಮರಗಳು ಸಿಗ್ತವೆ ಅಲ್ಲಿ ಹೋಗಕ ಆಗೋದಿಲ್ಲ ನೋಡಿ ಆಕ್ಸೆಸ್ ಇರಲ್ಲ ಇನ್ನ ಸೈಡ್ ನಲ್ಲಿ ಇಲ್ಲಿ ಯಾವದು ಮರಗಳೇ ಇಲ್ಲ ಎಲ್ಲ ಚಿಕ್ಕ ಪುಟ್ಟ ಮರಗಳು ಹಾಕಿದ್ದಾರೆ ನೋಡಿ ಇತರ ಚಿಕ್ಕ ಪುಟ್ಟ ಮರಗಳು ಹಾಕಿದ್ದಾರೆ ಸೋ ನಮಗೆ ಎಲ್ಲೂ ನೆರಳೆ ಸಿಗ್ತಾ ಇಲ್ಲ ಇದು ನೋಡಿ ಬೆಟ್ಟಂ ಕೊರ್ದಿ ಹಿಂಗೆ ಮೋಸ್ಟ್ಲಿ ರೋಡ್ ಮಾಡಿರಬೇಕು ಇದು ಎರಡು ಕಡೆನೂ ಇದೆ Definitely, it's so hot, humid actually. It's piercing through the skin. Hange. Actually, this Google is showing some other way. I don't know what. First, it showed me the right. It directed me to take the right. When I was taking the right, then it is showing go straight. So, ilondu pit stop kottidive. Sakat bird bhumi appa. Bejara hoyitu namage. Yaro helidru thumba scenery ide anta. ಆ್ಯಕ್ಚುಲಿ ಏನಂದರೆ ಅಲ್ಲಿ ಇದು ಗೊರವೇನಹಳ್ಳಿವರೆಗೂ ತುಂಬ ಸೀನ್ರಿ ಅದಾದಮೇಲಿಂದ ಫುಲ್ ಬರಡು ಭೂಮಿ ಬರೀ ಬಂಡೆ ಕಲ್ಲುಗಳು ಬೇಜಾರಾಗೋಯ್ತು ಇಲ್ಲಿವರೆಗೂ ಬರೋದಕ್ಕೆ ಬಟ್ ರೈಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಷ್ಟೇ ನಮಗೂ ಬೇಕಿರೋದು ರೈಡ್ ಎಂಜಾಯ್ ಮಾಡಬೇಕು ಅಂತ ರೈಡನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಸುಮಾರು ಒಂದು 5-10 ಕಿಲೋಮೀಟ್ರಿಂದ ನೀರು ಕುಡಿಬೇಕು ಎಲ್ಲರೂ ಹಿಂಗೆ ಮರದ ಶೇಡ್ ಸಿಗತ್ತಾ ಅಂತ ಹುಡುಕೊಂಡೆ ಬಂದು ಎಲ್ಲೂ ಸಿಕ್ಕಿಲ್ಲ ಫೈನಲಿ ಇದೊಂದು ಜಾಗದಲ್ಲಿ ಸಿಕ್ಕಿದೆ ಇಲ್ಲಿ ನಿಲ್ಲಿಸ್ಬಿಟ್ಟು ನೀರು ಕುಡಿದಿದ್ದಾಯಿತು ಎಲ್ಲ ಆಯಿತು ಈಗ ಸೊ ನೋಡಿ ಬರಬೇಕಾದ್ರೆ ಹಿಂಗೆ ನಿಮ್ಗೆ ಇಲ್ಲಿ ಒಂದು ಏನದು ಮಿಡಿಗೇಶಿ ಪೊಲೀಸ್ ಸ್ಟೇಷನ್ ಬಾರ್ಡರ್ ಲಿಮಿಟ್ಸ್ ಇದು ಸ್ಟಾರ್ಟ್ಸ್ ಇಯರ್ ಅಂತೆ ಜಯಮಂಗಲಿ ಬ್ಲ್ಯಾಕ್ ಬಕ್ ಕನ್ಸರ್ವೇಷನ್ ರಿಸರ್ವ್ ಮೈದನಹಳ್ಳಿ ಇದು ಸೊ 2.5 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಸೊ ಈ ರೋಡಲ್ಲಿ ನಾವು ಹೋಗ್ಬೇಕೀಗ ಇದು ಇಲ್ಲಿಂದ ಪ್ರಾಪರ್ ಆಫ್ ರೋಡು ಈಗಿನ ನೋಡೋಣ ಎಲ್ಲ ಬರಡು ಭೂಮಿ ಸದ್ಯಕ್ಕೆ ಕಾಣಿಸ್ತಿರೋದು ಒಳ್ಳೆ ಮಜಾ ಬರ್ತಾ ಇದೆ ನನಗೆ ಪಾಪ ಅವನಿಗೆ ಪ್ರಾಬ್ಲಮ್ ಇರತ್ತೆ ನನಗೆ ಮಜಾ ಬರ್ತಾ ಇದೆ ಓಕೆ ಇಲ್ಲಿ ನಿಮಗೆ ಆಫ್ ರೋಡಿಂಗ್ ಮಾಡೋದಕ್ಕೆ ಮಜಾ ಬರ್ಬೋದು ಅಷ್ಟೇ ಹೊರತು ನೋಡಿ ಇಲ್ಲೆಲ್ಲ ಬೆಂಕಿ ಹಾಕಿ ಸುಟ್ಬಿಟ್ಟವರೆಲ್ಲ ಪ್ರಾಬಬ್ಲಿ ಅಂತ ಹೇಳ್ಕೊಳಂಗೇನು ಇಲ್ಲ ಜಾಗ ಅನ್ನಿಸ್ತಾ ಇದೆ ಯಾಕಂದರೆ ಇದೊಂಥರ ಟೋಟಲಿ ಅಲ್ಲೂಡ್ರಿ ಇಲ್ಲೇ ಮುಂದೆನೇ ಕಾಣಿಸ್ತು ನಮಗೆ ಮುಂದೆನೇ ಇದೆ ನೋಡಿ ಬ್ಲ್ಯಾಕ್ ಬಕ್ ಎಲ್ಲೋಯ್ತು ಇಷ್ಟು ಬೇಗ ಮಾಯ ಆಗೋಯ್ತು ನೋಡಿ ಎಲ್ಲಿ ಹೋಗ್ತಾ ಇದೆ ಕಾಣಿಸ್ತಾ ಇದೆಯಾ ಅಲ್ಲಿ ಸಾ ಇಟ್ ವೆಂಟ್ ಲೈಕ್ ದಿಸ್ ಇಟ್ ಪಾಸ್ ಯು ಸಾ ದಟ್ ಇಟ್ ಕೇಮ್ ಫ್ರಮ್ ದಿಸ್ ಸೈಡ್ ಇಟ್ ವೆಂಟ್ ದಟ್ ವೇ ನೋಡಿ ಅಲ್ಲಿದೆ ಎರಡು ಓ ಅಲ್ಲಿ ನೋಡ್ರಿ ಅಲ್ಲಿ ಫುಲ್ ಹರಡೇ ಇದೆ ಅಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ವರ್ತ್ ಮಚ್ಚ ಕಮ್ಮಿಂಗ್ ಇಯರ್ ವರ್ತ್
But lucky na, full. You can't capture, man. What I can do is ವರ್ತಿದೆ ಗುರು, ನನ್ನ ಲೈಫಲ್ಲಿ ಫಸ್ಟ್ ಟೈಮು ಹಿಂಗೆ ಅಂದರೆ ಝೂಗಿನಲ್ಲಿ ನೋಡಿರ್ಬೋದು ಬಟ್ ಈ ಥರ ಇಲ್ಲಿ ನೋಡಿರಲಿಲ್ಲ. ಐ ಥಿಂಕ್ ವಾಟ್ ಐ ವಿಲ್ ಡೂ ಈಸ್ ಹಾಂ ಟೂ ತ್ರೀ ಆರ್ ದೇರ್ ಲೆಟ್ ಮಿ ಟೇಕ್ ಎ ಡ್ರೋನ್ ಶಾಟ್ ನಾ Or why don't we take it from the water body? No, first we will take this. Anyway, we have got that. There we don't know now whether it is there or not. ಆ್ಯಕ್ಚುಲಿ ಬರ್ತಿದ್ದಂಗೆ ಒಂದು ಎರಡು ಮೂರು ಹರ್ಡು ಬ್ಲ್ಯಾಕ್ ಬಗ್ಗಳು ಕಾಣಿಸ್ತು ನಮಗೆ. ನಾನೇನು ಮಾಡಿದೆ, ಇಮಿಡಿಯೇಟಾಗಿ ಡ್ರೋನ್ ಶಾಟ್ ತಗೊಳ್ಳೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಪ್ರಾಬ್ಲಮ್ ಏನು ಆಗ್ತಾಯಿದೆ ಅಂದರೆ, ಎಷ್ಟು ಬಿಸಿಲು ಹೊಡಿತಾ ಇದೆ ಅಂದರೆ ಅದು ಡೈರೆಕ್ಟು ಮೊಬೈಲ್ಗೆ ಹೊಡಿಯೋದ್ರಿಂದ ಇಲ್ಲೆಲ್ಲೂ ಮರಗಳು ಕಾಣಿಸ್ತಿಲ್ಲ ನೋಡಿ. ಅಂದರೆ ಇಲ್ಲಿ ಇದೆ, ಅಲ್ಲಿ ಫುಲ್ ಹುಲ್ಲಿರೋದು ನೋಡಿದ್ರೆ ಭಯ ಆಗ್ತಿತ್ತು. ಅಲ್ಲಿ ಏನಾರು ಹಾವು ಗೀವಿದ್ರೆ ಏನು ಗತಿ ಅಂತ ನಿಂತ್ಕೊಂಡು ಇದು ಮಾಡೋದಕ್ಕೆ. ಒಟ್ಟಿನಲ್ಲಿ ನನಗಂತೂ ಡ್ರೋನಲ್ಲಿ ಅದು ತಗೊಳ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಡ್ರೋನ್ ಅಂತೂ ಅದ ಹತ್ರನೇ ಕ್ಲೋಸ್ ಬೈನಲ್ಲೇ ಫ್ಲೈ ಮಾಡಿದ್ದೀನಿ. ಫುಲ್ಲಿ ಶಾರ್ಟ್ ತಗೊಂಡಿದೆ ಅಂತ ಅನ್ಕೊತೀನಿ. ಸೀರಿಯಸ್ಲಿ ವರ್ತಿದೆ ರೀ ಇದು. ಆಫ್ ರೋಡಿಂಗ್ ಮಾಡೋರಿಗಂತೂ ಸಖತ್ತಾಗಿದೆ ಜಾಗ. ನನಗೊಂದು ಎರಡು ಮೂರು ಪಕ್ಕ ಶಾರ್ಟ್ಗಳು ಬಂದಿದ್ರೆ ಚೆನ್ನಾಗಿರೋದು. ಇಲ್ಲೆಲ್ಲಾದರೂ ವಾಟರ್ ಬಾಡಿ ಇದೆಯಾ ನೋಡ್ಬೇಕಷ್ಟೇ. ವಾಟರ್ ಬಾಡಿ ಇದ್ರೆ ಅಲ್ಲಿ ನೀರು ಕುಡಿಯೋಕ್ಕಂತೂ ಬರಲೇಬೇಕಲ್ವಾ. ಏ ಲುಕ್ 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 ಕಾಣಿಸ್ತಾ ಇದೆಯಲ್ಲ ನೋಡಿ, ಎಷ್ಟೊಂದಿದೆ ಜಿಂಕೆಗಳದು ಎಲ್ಲ ಮರಿಗಳು ನೋಡಿ. ಅಲ್ಲಿ ಎಷ್ಟೊಂದಿದೆ ಫೈಟಿಂಗ್ ಆಡ್ತಾವೆ ನೋಡಿ. ಟೆನ್ ಫಿಫ್ಟೀನ್ ಬೇಬೀಸ್ ವರ್ ದೇರ್. ಹಾಂ ಸಿ ಸಿ ಹಾಂ ವಿಲ್ ಸೆಂಡ್ ದಿ ಡ್ರೋನ್. ವಿ ವಿಲ್ ಗೆಟ್ ಬೆಟರ್ ಶಾಟ್ ಫಾರ್ 10-15. ಹುಡುಕ್ತಾ ಇದ್ದೀವಿ ಎಲ್ಲಿದೆ ಅಂತ. ಅಲ್ಲೊಂದು ಗುಂಪು ಕಾಣಿಸ್ತು. ನಾನು ಅಂದೆ ಅದೇ ಗುಂಪನ್ನ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಇವನು ಬೇಡ ಬೇಡ ನಡಿ ಇನ್ನು ಮುಂದೆ ಇನ್ನೂ ಸಿಗ್ತವೆ ಅಂತ ಹೇಳ್ದ. ಈಗ ಅವನೇನೋ ಹೊರಟೋಗ್ಬಿಟ್ಟ. ಮುಂದೆ ನಾನು ಇಲ್ಲಿ ಡ್ರೋನ್ ಫ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಡ್ರೋನಲ್ಲಿ ಏನೋ ಕಂಟ್ರೋಲರ್ ಅಂದರೆ ರಿಮೋಟ್ ಕಂಟ್ರೋಲ್ ಏನಿದೆಯಲ್ಲ ಅದರಲ್ಲಿ ಸಮ್ ಡಾಟಾ ಎರರ್ ಅಂತ ಬರ್ತಾ ಇದೆ. ಐ ಡೋಂಟ್ ನೋ ವಾಟ್ ಎರರ್. ಹಂಗೇನಾದ್ರೂ ಆಗೋಯ್ತು ಅಂದರೆ ಆಮೇಲೆ ಇವತ್ತಿನ ದಿನಾನೇ ವೇಸ್ಟ್ ಆಗ್ಬಿಡುತ್ತೆ ನನಗೆ. ಇನ್ನೆಲ್ಲೂ ಕಾಣಿಸ್ತಾನೆ ಇಲ್ಲ. ತಿರುಗಿ ವಾಪಸ್ ಬರ್ತಾನೆ ಇವನು. What happened?
the road going like that, you want to go and see inside or you want to go back? But what are that electric fence? I don't know. Probably electric fence is there, that side humans will be saying. I think this side will be forest. We'll go? We have to go inside. Oh, ho, 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 ho. Are you getting it on the camera? Hey, we should go a little ahead. Which side? This one. See, that is black buck. That's black buck. This one. The other side is deer, I think. Yeah, that's it. I saw one amazing jump, man, that black one. Just one jump, tongue, it went. ಏನು ಎಗರ್ಕೊಂಡು ಎಗರ್ಕೊಂಡು ಹೋಗ್ತಾ ಹೋಗತ್ತಾ ಇಲ್ಲಿ ಬ್ಯೂಟಿಫುಲ್. ಐ ಥಿಂಕ್ ವಿ ಶುಡ್ ಗೋ ಲೈಕ್ ದಿಸ್ ಇನ್ಸೈಡ್. ಇಫ್ ದೇರ್ ಈಸ್ ಎನಿ ವಾಟರ್ ಬಾಡಿ ದ ಅದರ್ ಸೈಡ್, ಬಿಕಾಸ್ ಎವ್ರಿಬಡಿ ಎವ್ರಿ ಅದರ್ ಬ್ಲ್ಯಾಕ್ ಬಕ್ ಈಸ್ ಗೋಯಿಂಗ್ ಫ್ರಮ್ ದಿಸ್ ಸೈಡ್ ಟು ದಿಸ್ ಸೈಡ್. ಸೊ ಐ ಥಿಂಕ್ ಪ್ರಾಬಬ್ಲಿ ನಮ್ಮ ಅದೃಷ್ಟ ಅನ್ನೋ ಅದೃಷ್ಟ ಎಷ್ಟೊಂದು ನೋಡ್ತಾ ಇದೀವಿ. ಅಲ್ಲಿ ಎರಡಿದೆ ಕಾಣಿಸ್ತಾ ಇದೆಯಲ್ಲ, ಒಂದು ಜಿಂಕೆ ಇದೆ, ಒಂದು ಬ್ಲ್ಯಾಕ್ ಬಕ್ ಇದೆ ನೋಡಿ. ಇಲ್ಲೊಂದು ಹೋಗ್ತಾ ಇದೆ, ಅಲ್ಲೊಂದಿದೆ. ಅಲ್ಲುಡು ಎಲ್ಲುಡು ಎರಡು ಎಲ್ಲ ಆ ಕಡೆನೆ ಹೋಗ್ತಾವೆ. ಅಲ್ಲಿ ಏನಾದ್ರು ನೀರು ಗೀರಿದೆಯಾ ಅನ್ನೋದು ಗೊತ್ತಿಲ್ಲ. ಸುಮಾರು ಬ್ಲ್ಯಾಕ್ ಬಾಕ್ಸು, ಡಿಯರು, ಆಮೇಲೆ ಪಕ್ಷಿಗಳನ್ನ ನೋಡಿದೋ ಇಲ್ಲಿ ಸುಮಾರಿದೆ ಆ್ಯಕ್ಚುಲಿ. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಅದು ಈ ಕಡೆ ದಿಕ್ಕಿಂದ ಬರ್ತಾ ಇದೆ, ಎಲ್ಲನೂ ಈ ಕಡೆ ದಿಕ್ಕಿಗೆ ಹೋಗ್ತಾ ಇದೆ. ಬಟ್ ಈ ಕಡೆ ದಿಕ್ಕಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಡ್ರೋನ್ ಶಾಟ್ ತೆಗೆದಾಗ ಫುಲ್ಲು ಮೇಲೆ ತೊಗೊಂಡೋಗಿ ಒಂದು ಸರ್ಕಲಲ್ಲಿ ನಾನು ಚೆಕ್ ಮಾಡಿದೆ ಎಲ್ಲಾದರೂ ವಾಟರ್ ಬಾಡಿ ಕಾಣಿಸ್ತಾ ಇದೆಯಾ ಅಂತ. ಆ್ಯಕ್ಚುಲಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ತಿಲ್ಲ, ಯಾಕಂದರೆ ಸಣ್ಣು ಕರೆಕ್ಟಾಗಿ ಮೇಲಿದೆ. ಟೈಮ್ ಇವಾಗ 12 ಗಂಟೆ ಇರಬೇಕು, ಕರೆಕ್ಟ್ ಸೆಂಟ್ರ್ನಲ್ಲಿದೆ. ಅದರಿಂದ ಏನಾಗ್ತಾ ಇದೆ, ಯಾವ ಆ್ಯಂಗಲ್ನಲ್ಲಿ ಇಟ್ಕೊಂಡು ನೋಡಿದ್ರು ಮೊಬೈಲ್ನಲ್ಲಿ ಕಾಣಿಸ್ತಾನೆ ಇಲ್ಲ ಅದು ಏನಿದೆ ಅಂತ, ಹೇಗೆ ಬಂದಿದೆ ಅನ್ನೋದು ಗೊತ್ತಿಲ್ಲ ಶಾರ್ಟು. ಇನ್ನೊಂದು ಸ್ವಲ್ಪ ಮುಂದೆ ಹೋದ ಅಲ್ಲೊಂದು 15-20 ಒಟ್ಟಿಗೆ ಗುಂಪಲ್ಲಿತ್ತು. ಆ ಗುಂಪಲ್ಲಿ ಇದ್ದಿದ್ದ ನಾವು ರೆಕಾರ್ಡ್ ಮಾಡೋದಕ್ಕೆ ಡ್ರೋನ್ ತೆಗೆದು ಹಿಂಗೆ ಆನ್ ಮಾಡ್ಕೊಂಡು ಕೂಡ ಹೋಗ್ಬೋದಿಲ್ಲ. ಇಲ್ಲಿ ಯಾರಾದರೂ ಲೋಕಲ್ಸ್ಗಳು ಸಿಕ್ಕಿದ್ದಿದ್ರೆ ಎಲ್ಲರೂ ವಾಟರ್ ಬಾಡಿ ಇದೆಯಾ ಅಂತ ತಿಳ್ಕೊಂಡಿದ್ದಿದ್ರೆ ಪ್ರಾಬಬ್ಲಿ ನಾವು ಅವಾಗೇನಾಗುತ್ತೆ ಅಲ್ಲೋಗಿ ಕಾಯ್ಕೊಂಡು ಕೂತ್ಕೊಂಡ ಅಂದರೆ ನಾವು ಒಂದು ಗುಂಪು ಗುಂಪಲ್ಲಿ ನೀರು ಕುಡಿಯೋಕ್ಕೆ ಬರ್ತಾವಲ್ಲ ಅಂಥ ಟೈಮ್ನಲ್ಲಿ ನೋಡ್ಕೋಬೋದು. ಬಟ್ ಈ ಜಾಗ ಆಫ್ ರೋಡಿಂಗ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಓಕೆ, ಬಂದು ಸುಮಾರು ಹೊತ್ತು ಕಾಯ್ದು ಬರಲೇ ಇಲ್ಲ ಏನು ಟೈಮು. ನನ್ನ ಗಾಡಿನಲ್ಲಿ ಯಾಕೋ ಪ್ರಾಬ್ಲಮ್ ಆಗಿದೆ, 11 ಗಂಟೆ ತೋರಿಸ್ತಾ ಇತ್ತು ಅವಲಿಂದ, 12 ಗಂಟೆ ಮೇಲೆ ಆಗೋಗಿದೆ. ಆ್ಯಕ್ಚುಲಾಗಿ 122 ಕಿಲೋಮೀಟರ್ ಆಯಿತು ಇಲ್ಲಿಗೆ ಬರೋದಕ್ಕೆ. ಹೋಪ್ಫುಲಿ ನೀವು ಯಾರಾದರೂ ಬಂದಾಗ ನಿಮಗೂ ಕಾಣಿಸ್ಲಿ ಅಂತ ವಿಶ್ ಫಾರ್ ಇಟ್. ಈಗ ಸದ್ಯಕ್ಕೆ ನಾವು ಬಂದಿದ್ದು ತುಮಕೂರು ಕಡೆಯಿಂದ ಬಂದ್ವಲ್ಲ, ಡಾಬಸ್ಪೇಟ್ ಕಡೆಯಿಂದ. ಈಗ ಹೋಗ್ಬೇಕಾದ್ರೆ ನಾವು ದೊಡ್ಡಬಳ್ಳಾಪುರ ರೋಡಲ್ಲಿ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ದಟ್ ಈಸ್ ದಿ ಬೆಸ್ಟ್ ರೂಟ್, ಯಾಕಂದರೆ ಬಂದಿದ್ದ ರೋಡಲ್ಲೇ ಹೋಗೋಕ್ಕೂ ನಮಗೂ ಬೇಜಾರು. ಸೊ ಒಂದು ಸರ್ಕಲ್ ಆದಂಗೆ ಆಗತ್ತೆ. ಬಟ್ ಡೆಫಿನೆಟ್ಲಿ ವರ್ತ್ ಇದೆ ಫ್ರೆಂಡ್ಸ್ ಬರೋದಕ್ಕೆ. ಅಂದರೆ ನಿಮಗೆ ಪೇಷನ್ಸ್ ಇರಬೇಕು ಕಾಯೋದಕ್ಕೆ. ನಮ್ಮ ಅದೃಷ್ಟ ಇದ್ದಿದ್ದು ಅಷ್ಟೇ ಅನ್ಕೊತೀನಿ, ಬಂದಿದ ತಕ್ಷಣ ಕಾಣಿಸ್ತು ನೋಡಿಕೊಂಡು. ಆದರೆ ವಿಡಿಯೋ ಕ್ಯಾಪ್ಚರ್ ಆಯಿತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಏನೋ ಒಂದು ಪ್ರಾಣಿ ಕಾಣಿಸ್ತಾ ಇದೆ, ಅದು ಗ್ಯಾರಂಟಿ ಮುಂಗ್ಸಿ ಅದು. ಎಲ್ಲೋಯ್ತು, ಎಲ್ಲೋ ಹೋಯ್ತು ಅದು, ಅಲ್ಲಿದೆ ನೋಡಿ ಮುಂಗ್ಸಿ. ಕಾಣಿಸ್ತಾ ಇದೆಯಾ ನೋಡಿ, ಅಲ್ಲಿ ಹೋಗ್ತಾ ಇದೆ, ಓಡೋಗ್ಬಿಡ್ತು ನೋಡಿ. ಅಲ್ಲಿ 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 ನೋಡಿ 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 ನೋಡಿ, ಅಲ್ಲಿ ಹೊರಟೋಯ್ತು ಅಷ್ಟೇ ಅದು. ಬಾಯ್ ಬಾಯ್ ಬಾಯ್. ಈಗ ನಾವು ಗೌರಿಬಿದನೂರು ರೂಟ್ಗೆ ಹೋಗಿ ಗೌರಿಬಿದನೂರಿಂದ ದೊಡ್ಡಬಳ್ಳಾಪುರ ಟು ಬ್ಯಾಂಗ್ಳೂರಿಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ.
ಏನ್ ಪೀಸ್ಫುಲ್ ಇದೆ ನೋಡಿ ರೋಡ್ ಇದು. ಗೌರಿಬಿದನೂರಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಬೇಕರಿ ಕಾಣಿಸ್ತು. ಆ ಬೇಕರಿಗೆ ಹೋಗಿ ಈಗ ಲೈಟಾಗಿ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ. ಇಲ್ಲಿ ಒಂದು ಬೇಕರಿನಲ್ಲಿ ತಿನ್ನೋಣ ನಿಂತ್ಕೊಂಡು. ಬಟ್ ಈ ಬೇಕರಿನಲ್ಲಿ ನೋಡೋಕೆ ಆಚೆಯಿಂದ ಎಲ್ಲನೂ ಇತ್ತು, ಬಟ್ ಒಳಗಡೆ ಏನೂ ಇಲ್ಲ. ಆದರೆ ಎವ್ರಿಥಿಂಗ್ ಇಸ್ ಸ್ವೀಟ್ ಆ್ಯಂಡ್ ವಿ ಡಿಂಟ್ ಲೈಕ್ ಸ್ವೀಟ್. ಐ ವಾಂಟೆಡ್ ಸಮಥಿಂಗ್ ಸ್ಪೈಸಿ, ಏನೂ ಇದಿಲ್ಲ. ಸೊ ಒಂದು ದಿಲ್ ಪಸಂದ್ ತಿನ್ಕೊಂಡು ಜನ್ ವಿ ಆರ್ ಗೋಯಿಂಗ್ ಟು ಹಿಟ್ ಬ್ಯಾಕ್ ಆನ್ ರೋಡ್. ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಯಿತು ವಿಡಿಯೋನ ಎಂಡಿಂಗೇ ನಾನು ಮಾಡಿಲ್ಲ. ಬಟ್ ಎಂಡ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋನ ನಾನು ಕೆಲವು ಟಿಪ್ಸ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಜಾಗಕ್ಕೆ ನೀವು ಹೋಗೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ದಯವಿಟ್ಟು ಗೂಗಲ್ ಮ್ಯಾಪ್ನ ಕರೆಕ್ಟಾಗಿ ಫಾಲೋ ಮಾಡಿ. ಅದು ಎಕ್ಸಾಕ್ಟ್ ಆನ್ ಡಾಟ್ ಆ ಸ್ಪಾಟ್ ಕರ್ಕೊಂಡು ಹೋಗುತ್ತೆ. ಎರಡನೇದಾಗಿ ವಾಟರ್ ಬಾಟಲು ತಿನ್ನೋದಕ್ಕೆ ಏನಾದರೂ ಐಟಮ್ಸ್ಗಳು ತೊಗೊಂಡು ನೀವು ಮೊದಲೇ ಹೋಗ್ಬಿಡಿ ಅಲ್ಲಿ. ಯಾಕಂದರೆ ನಿಮಗೆ ಯಾವುದೇ ರೀತಿಯಾದ ಅಂಗಡಿಗಳು ನಿಮಗೆ ಒಂದು 15 ಕಿಲೋಮೀಟರ್ವರೆಗೂ ಏನೂ ಸಿಗೋದೇ ಇಲ್ಲ. ಒಂದು 5 ಕಿಲೋಮೀಟರ್ನ ಒಂದು ಹಳ್ಳಿ ಇದೆ, ಬಟ್ ಅಲ್ಲೂ ನಿಮ್ಗೆ ಏನೂ ಸಿಗೋದಿಲ್ಲ. ಕ್ಯಾರಿ ಮಾಡೋಂಗಿದ್ರೆ ಒಂದು ಅಂಬ್ರೆಲನ್ನು ಕ್ಯಾರಿ ಮಾಡಿ. ಯಾಕಂದರೆ ಅಲ್ಲಿ ನೀವು ಯಾವುದೇ ರೀತಿಯಾದ ದೊಡ್ಡ ಮರಗಳು ಬರೋಲ್ಲ, ನಿಮಗೆ ಶೇಡ್ ಸಿಗತ್ತೆ. ಅನ್ನೋದಕ್ಕೆ ತುಂಬಾ ಬಿಸಿಲಿದೆ. ಪ್ರತಿಯೊಂದು 5 ನಿಮಿಷಕ್ಕೂ ನೀರು ಕುಡಿತಾನೆ ಇರಬೇಕು ಅಂತ ಅನಿಸ್ತಾ ಇರ್ತೈತೆ. ನಮಗೂ ಅದೇ ರೀತಿಯಾಗಿದ್ದು ಆಲ್ಮೋಸ್ಟ್ ಅದೊಂದೇ ಸ್ಪಾಟ್ನಲ್ಲಿ ನಾವು 4 liters ಆಫ್ ವಾಟರ್ ಬಾಟಲ್ನ ಖಾಲಿ ಮಾಡಿದ್ದೀವಿ. ಅಷ್ಟು ನೀರು ಕುಡಿದಿದ್ದೀವಿ. ಅಲ್ಲಿ ಪ್ರಾಣಿಗಳು ಇರೋದ್ರಿಂದ ನಾವು ನೋಡಿದಂಗೆ ಒಂದು ಚಿಕ್ಕ ಪ್ಲಾಸ್ಟಿಕ್ ಬಾಟ್ಲ್ ಆಗಲಿ ಕವರ್ ಆಗಲಿ ಏನೂ ಇಲ್ಲ. ಅಲ್ಲಿ ಯಾವುದೇ ರೀತಿಯಾದ ಜನಗಳಿರಲ್ಲ. ಆ್ಯಕ್ಚುಲಿ ಲೋಕಲ್ಸ್ಗಳು ಓಡಾಡ್ತಾ ಇರ್ತಾರೆ, ಬಟ್ ಅಲ್ಲೊಬ್ಬರು ಇಲ್ಲೊಬ್ಬರು ಕಾಣಿಸ್ಕೊತಾರೆ ಅಷ್ಟೇ. ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ಅಕಸ್ಮಾತ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಾದರೂ ಲೈಕ್ ಮೈಂಡೆಡ್ ಪೀಪಲ್ ಇದ್ದರೆ ಅವ್ರ ಜೊತೆ ಡೆಫಿನೆಟ್ ಆಗಿ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.